ನಾನು ಶರ್ಮಿತಾ ಶೆಟ್ಟಿ ರಾಜ್ಯದಲ್ಲಿ ಸದ್ಯಕ್ಕೆ ಲಾಕ್ ಡೌನ್ ಇಲ್ಲ ಸರ್ಕಾರದ ಮುಂದೆ ಲಾಕ್ ಡೌನ್ ಮಾಡುವಂತ ಪ್ರಸ್ತಾವನೆ ಇಲ್ಲ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೊರೋನಾ ಎರಡನೇ ಅಲೆ ವಿಚಾರವಾಗಿ ಇವಾಗ ಒಂದಿಷ್ಟು ಆತಂಕ ಇದ್ದೇ ಇದೆ ಗಡಿ ಭಾಗಗಳಲ್ಲಿ ಆಯಾ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಅಲ್ಲೆಲ್ಲ ತಪಾಸಣೆ ಮಾಡಿನೇ ಒಳಗಡೆ ಬಿಡ್ತಾ ಇದ್ದಾರೆ ಇನ್ನೊಂದು ಕಡೆ ಈಗ ಬೆಂಗಳೂರಲ್ಲಿ ಕೊರೋನಾ ಕೇಸಸ್ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ ಲಾಕ್ ಡೌನ್ ಮಾಡಿಬಿಡ್ತಾರೇನೋ ಅಂತ ಚರ್ಚೆ ಹುಟ್ಕೊಂಡಿದ್ದು ನೆನ್ನೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಅವರು ಒಂದು ಹಿಂಟ್ ಅನ್ನು ಬಿಟ್ಕೊಟ್ಟಿದ್ರು ಜನ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಬೆಂಗಳೂರಲ್ಲಿ ಲಾಕ್ ಡೌನ್ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಗಾಗಿ ಜನ ಎಚ್ಚೆತ್ತುಕೊಳ್ಳಬೇಕಿಗ್ಲೇ ಮಾಸ್ಕ್ ಹಾಕೋಬೇಕು ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಹಿಂಗೆ ನಿರ್ಲಕ್ಷ್ಯ ಮಾಡಿದ್ರೆ ಲಾಕ್ ಡೌನ್ ಮಾಡಬೇಕಾಗುತ್ತೆ ಅಂತ ಒಂದು ಹಿಂಟ್ ಅನ್ನು ಕೊಟ್ಟಿದ್ರು ಆದರೆ ಅಂತ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಅಂತ ಇವತ್ತು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ರಾಜ್ಯದಲ್ಲಿ ಸದ್ಯಕ್ಕೆ ಲಾಕ್ ಡೌನ್ ನಿನ್ ಪ್ರಸ್ತಾವನೆ ಇದೆ ಚರ್ಚೆಗಳು ಆಗ್ತಾ ಇದೆ ಅಂತೆಲ್ಲ ಊಹಾಪೋಹಗಳಿತ್ತು ಅದಕ್ಕೆ ತೆರೆಯನ್ನ ಎಳೆಯೋ ಕೆಲಸ ಮಾಡಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅಂತಕ್ಕೆ ಕರ್ನಾಟಕದಲ್ಲಿ ಹೋಗಬಾರದು ಅಂತ ತಾನೇ ನಮ್ಮ ಈ ಪ್ರಯತ್ನ ಈ ಒಂದು ಜನರಿಗೆ ಮನವ ಇಲ್ಲ ಆ ಚಿಂತನೆ ಯಾಕಿಲ್ಲ ಅಂತಂದ್ರೆ ಈಗ ನಮ್ಮಲ್ಲಿ ಏನು ಕೂಡ ಸೋಂಕಿತರ ಪ್ರಮಾಣ ಹೆಚ್ಚಿಲ್ಲ ಇದನ್ನ ಇದೇ ರೀತಿ ನಾವು ಮುಂದುವರಿಸಿಕೊಂಡು ಹೋಗಬೇಕು ಜನಜೀವನ ಮತ್ತು ನಮ್ಮ ಚಟುವಟಿಕೆಗಳು ಮುಂದುವರಿಬೇಕು ಅಂದ್ರೆ ಅದು ಜನರ ಕೈಯಲ್ಲಿ ಇದೆ ನಿಮ್ಮ ಕೈಯಲ್ಲಿ ಇದೆ ಸರ್ಕಾರ ಕೂಡನು ನಿಮಗೆಲ್ಲ ಕೂಡ ಯಾವ ರೀತಿ ಸಹಕಾರ ಕೊಡಬೇಕು ಕೊಡ್ತೀನಿ ಈಗ ಲಾಕ್ ಡೌನ್ ಆಗಲಿ ಪಾರ್ಷಿಯಲ್ ಲಾಕ್ ಡೌನ್ ಆಗಲಿ ಈಗ ಸರ್ಕಾರದ ಮುಂದೆ ಅಂತ ಪ್ರಸ್ತಾವನೆ ಇಲ್ಲ ಅಂತ ಈಗ ಆ ಹಂತಕ್ಕೆ ಕರ್ನಾಟಕದಲ್ಲಿ ಹೋಗಬಾರದು ಅಂತ ತಾನೇ ನಮ್ಮ ಈ ಪ್ರಯತ್ನ ಈ ಒಂದು ಜನರಿಗೆ ಮನವ ಇಲ್ಲ ಆ ಚಿಂತನೆ ಯಾಕಿಲ್ಲ ಅಂತಂದ್ರೆ ಈಗ ನಮ್ಮಲ್ಲಿ ಏನು ಕೂಡ ಸೋಂಕಿತರ ಪ್ರಮಾಣ ಹೆಚ್ಚಿಲ್ಲ ಇದನ್ನ ಇದೇ ರೀತಿ ನಾವು ಮುಂದುವರಿಸಿಕೊಂಡು ಹೋಗಬೇಕು ಜನಜೀವನ ಮತ್ತು ನಮ್ಮ ಚಟುವಟಿಕೆಗಳು ಮುಂದುವರಿಬೇಕು ಅಂದ್ರೆ ಅದು ಜನರ ಕೈಯಲ್ಲಿ ಇದೆ ನಿಮ್ಮ ಕೈಯಲ್ಲಿ ಇದೆ ಸರ್ಕಾರ ಕೂಡನು ನಿಮಗೆಲ್ಲ ಕೂಡ ಯಾವ ರೀತಿ ಸಹಕಾರ ಕೊಡಬೇಕು ಕೊಡ್ತೀನಿ ಈಗ ಲಾಕ್ ಡೌನ್ ಆಗಲಿ ಪಾರ್ಷಿಯಲ್ ಲಾಕ್ ಡೌನ್ ಆಗಲಿ ಈಗ ಸರ್ಕಾರದ ಮುಂದೆ ಅಂತ ಪ್ರಸ್ತಾವನೆ ಇಲ್ಲ ಅಂತ ಪ್ರಸ್ತಾವನೆ ಆಗದು ಬೇಡ ಅನ್ನೋ ಕಾರಣಕ್ಕೇನೆ ಇವತ್ತು ವಿಶೇಷವಾದಂತ ಸುದ್ದಿಗೋಷ್ಠಿಯನ್ನು ಕರೆದು ರಾಜ್ಯದ ನಾಗರಿಕ ಪ್ರಜೆಗಳಿಗೆ ಮನವರಿಕೆಯನ್ನು ಮಾಡ್ಕೊಟ್ಟು ಅವರಿಗೆ ಮನವಿಯನ್ನ ಮಾಡ್ತಾ ಇರತಕ್ಕಂತದ್ದು ಇನ್ನು ಮಹಾರಾಷ್ಟ್ರ ಕೇರಳದಿಂದ ಬರೋರಿಗೆ ಟೆಸ್ಟ್ ಕಡ್ಡಾಯ ಮಾಡಿದೆ ಎರಡು ರಾಜ್ಯಗಳಿಂದ ಬರೋರಿಗೆ ಈಗ ನೆಗೆಟಿವ್ ರಿಪೋರ್ಟ್ ಅನ್ನು ಅವರು ತಗೊಂಡ ಬಂದ್ರೆ ಮಾತ್ರ ಕರ್ನಾಟಕ ಗಡಿ ಪ್ರವೇಶಕ್ಕೆ ಅವಕಾಶ ಇರೋದು ಜಿಲ್ಲಾಡಳಿತಗಳು ಇವಾಗ ಅದಕ್ಕೋಸ್ಕರನೇ ಒಂದು ಟೀಮ್ ಅಂತೆಲ್ಲ ರಚನೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಮಾಡಿಸಿರಬೇಕು ಅದರಲ್ಲಿ ರಿಪೋರ್ಟ್ ನೆಗೆಟಿವ್ ಅಂತ ಇರಬೇಕು ಹಾಗಿದ್ರೆ ಮಾತ್ರ ಕರ್ನಾಟಕ ಗಡಿ ಪ್ರವೇಶಕ್ಕೆ ಅವಕಾಶ ಇರೋದು ರಿಪೋರ್ಟ್ ಇಲ್ಲದೆ ಇದ್ರೆ ಕರ್ನಾಟಕಕ್ಕೆ ಬರಂಗಿಲ್ಲ ತಾಂತ್ರಿಕ ಸಲಹಾ ಸಮಿತಿ ಕೂಡ ಒಂದು ವರದಿಯನ್ನು ಕೊಟ್ಟಿದೆ ಅಂತ ಹೇಳಿ ಈ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಿಪೋರ್ಟ್ ಒಂದು ವೇಳೆ ಇಲ್ಲ ನಮಗೆ ಗೊತ್ತಿಲ್ಲ ಅಂತೆಲ್ಲ ಅವ್ರು ಹೇಳಿದ್ರೆ ಸೋ ಅವರಿಗೆ ಅವಕಾಶ ಇರೋದಿಲ್ಲ ಕರ್ನಾಟಕದ ಒಳಗಡೆ ಕಾಲಿಡೋದಕ್ಕೆ ಹಂಗಿನ ಹಂಗೆ ವಾಪಸ್ ಕಳಿಸ್ತಾ ಇದ್ದಾರೆ ಇನ್ನು ವಾಹನಗಳನ್ನು ಕೂಡ ತಪಾಸಣೆ ಮಾಡಿನೇ ಒಳಗಡೆ ಬಿಡ್ತಾ ಇರೋರು ಕೊರೋನಾ ಕಂಟ್ರೋಲ್ಗೆ ಸರ್ಕಾರ ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ ಗಡಿ ಭಾಗದ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರಿಕೆ ಸೂಚನೆಯನ್ನು ಸರ್ಕಾರ ಕೊಟ್ಟಿದೆ ಎಸ್ಪೆಷಲಿ ದಕ್ಷಿಣ ಕನ್ನಡ ಕೊಡಗು ಬೆಳಗಾವಿ ಗಡಿಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಅಂತ ಸುಧಾಕರ್ ಮಾಹಿತಿ ಕೊಟ್ಟಿದ್ದಾರೆ ಜಿಲ್ಲೆ ಇವತ್ತು ನಾವು ಕರ್ನಾಟಕದಲ್ಲಿ ಎಚ್ಚರವನ್ನ ವಹಿಸುವಂತ ಕಾಲ ಕಾರಣ ಸುಮಾರು 10 ಜಿಲ್ಲೆಗಳು ನಾವು ಎರಡು ರಾಜ್ಯಗಳ ಗಡಿಯನ್ನ ನಾವು ಹಂಚಿಕೊಳ್ಳುತ್ತೀವಿ ಎರಡು ನೆರೆಯ ರಾಜ್ಯಗಳಿಗೆ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಬೆಳಗಾವಿ ಜಿಲ್ಲೆ ಕೊಡಗು ಹುಬ್ಬಳ್ಳಿ ಮೈಸೂರು ಮತ್ತು ಚಾಮರಾಜನಗರ ಇಷ್ಟು ಜಿಲ್ಲೆಗಳ ಮೂಲಕ ಆ ಎರಡು ರಾಜ್ಯದ ಜನರು ಕರ್ನಾಟಕಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ರಸ್ತೆ ಮೂಲಕ ಇನ್ನು ವಿಮಾನದಲ್ಲಿ ಬರುವಂತವರಿಗೆ ಯಾವ ರೀತಿ ಮಾಡಬೇಕು ಅಂತ ಕೂಡ ವಿಚಾರ ಮಾಡ್ತಾ ಇದೆ ಈಗ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ನಮಗೆ ಕೊಟ್ಟಿರತಕ್ಕಂತ ಮಾರ್ಗಸೂಚಿ ಏನು ಅಂತಂದ್ರೆ ಕಡಾಖಂಡಿತವಾಗಿ ಯಾವುದೇ ಪ್ರಯಾಣಿಕರು ಯಾವುದೇ ರಾಜ್ಯದ ಅಲ್ಲಿ ಕೇರಳ ಮತ್ತು ಮಹಾರಾಷ್ಟ್ರ ರಾಜ್ಯದ ಜನರು ಒಳಗೆ ಬರುವಾಗ
ಆದಷ್ಟು ಅವರಿಗೆ ಆರ್ಟಿಪಿಸಿಆರ್ ನೆಗೆಟಿವ್ ಸರ್ಟಿಫಿಕೇಟ್ ಅನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳುವಂತದ್ದು ಅದನ್ನ ಪರೀಕ್ಷೆ ಮಾಡುವಂತದ್ದು ಅಂತವರನ್ನು ಮಾತ್ರ ಒಳಗಡೆ ಬಿಡುವಂತದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಇವತ್ತು